ಇವಾಗ ಏನಾದರೂ ನಾವು ಮೆಡಿಕಲ್ ಸೀಟ್ ಬರಬೇಕಂದ್ರೆ ಒಂದು ನೀಟ್ ಅಂತ ಎಕ್ಸಾಮ್ ಬರಿಬೇಕು. ಬಡವರು ಹುಡುಗರಾಗಲಿ ಸೌಕಾರ ಹುಡುಗರಾಗಲಿ ಯಾರಿಗಾದರೂ ಒಂದೇ ಎಕ್ಸಾಮ್. ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಈ ನೀಟ್ ಎಕ್ಸಾಮ್ಗೆ ಒಂದು ಕೋಚಿಂಗ್ ಹೋಗಬೇಕು. ಇವಾಗ ಅದು ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ ಆಗ್ಬೋದು, ಯಾವುದೇ ಆದರೂ ಮಿನಿಮಮ್ 50,000 ರಿಂದ 2 ಲಕ್ಷ 3 ಲಕ್ಷ ಇಷ್ಟೊಂದು ಪ್ರೈಸ್ ಇಟ್ಟಿದ್ದಾರೆ. ಇದಕ್ಕೆ ಏನಾದರೂ ಕೂಲಿ ಕಾರ್ಮಿಕರ ಮಕ್ಕಳು ಏನಾದರೂ ಬ್ರಿಲಿಯಂಟ್ ಇದ್ರು, ಅವ್ರು ಭಾಳ ಹುಷಾರಿದ್ದೂ ಅವರು ಫೀಸ್ ಕಟ್ಟೋದಾಗಲಿಲ್ಲ, ಕೋಚಿಂಗಿಗೆ ಆಫರ್ ಮಾಡೋದಾಗಲಿಲ್ಲ ಅಂತಂದರೆ ಅವರು ಮೆಡಿಕಲ್ ಸೀಟಿಗೆ ಹೋಗಬಾರ್ದ. ಅಂದರೆ ದುಡ್ಡಿದ್ದವ್ರು ಮಾತ್ರ ಮೆಡಿಕಲ್ ಸೀಟ್ ಓದಬೇಕಾ, ಬಡವ್ರು ಯಾರು ಓದಬಾರ್ದ. ಅಥವಾ ಬಡವ್ರು ಏನಾದರೂ ಓದಬೇಕಂದ್ರೆ ಅವ್ರ ಹೊಲ ಮನೆ ಮಾರಿ ಸಾಲ ಮಾಡಿಕೊಂಡು ಮಾತ್ರ ಮೆಡಿಕಲ್ ಓದಬೇಕಾ? ದಯವಿಟ್ಟು ನೋಡಿ, ಎಷ್ಟೆಷ್ಟೋ ಯೋಜನೆಗಳು ಅಲ್ಲೇ 10 ಕೋಟಿ ಇಲ್ಲಿ 20 ಕೋಟಿ ಅಂತ ಸುಮ್ಮನೆ ಸುರಿತಾ ಇದ್ದಾರೆ, ಅದನ್ನ ಯಾರೂ ನಮ್ಮನ್ನು ಕೇಳ್ತಾ ಇಲ್ಲ ಈ ರಾಜಕೀಯದಲ್ಲಿ. ನೀವೇನಾದರೂ ಪ್ರಜಾಕಿ ಕೋಟ್ ಹಾಕಿದರೆ ಒಂದು 5 ಕೋಟಿ ಇದೆಯಪ್ಪ, ಈ 5 ಕೋಟಿನ ನಾನು ಏನು ಖರ್ಚು ಮಾಡಬೇಕಂತ ನಮ್ಮ ಹತ್ರ ಬಂದು ಕೇಳಿದ್ರೆ ನಾವೇನು ಹೇಳ್ತೀವಿ? ಇವಾಗ ನಮ್ಮೂರಲ್ಲಿ ಒಂದು 60 70 ಇಲ್ಲ ಒಂದೊಂದು ಊರಲ್ಲಿ 50 50 ಹುಡುಗರು ಏನಾದರೂ ಮೆಡಿಕಲ್ ಸೀಟ್ ತಗೋಬೇಕಂತ ಇದ್ರು, ಇಲ್ಲ ಬೇರೆ ಊರಲ್ಲಿ ಒಂದು ತಾಲೂಕಲ್ಲಿ ಎಷ್ಟಾಗುತ್ತೆ, ಒಂದು ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿ ವರ್ಷ 2 ಲಕ್ಷ ಹುಡುಗರು ಸೈನ್ಸ್ ಓದಿ ಹೊರಗೆ ಬರ್ತಾ ಇದ್ದಾರೆ, ಅದರಲ್ಲಿ ಒಂದು 10,000-20,000 ಸೀಟ್ ಇರುತ್ತೆ. ಇದರಲ್ಲಿ ನಾವು ಯೋಚನೆ ಮಾಡೋದು ಏನಂತಂದ್ರೆ, ಏನ ಅವರಿಗೆ ಮೆಡಿಕಲ್ ಸೀಟ್ ಓದಕ್ಕೆ ಅರ್ಹತೆ ಇಲ್ವಾ? ಸೊ ಇವಾಗ ರಾಜಕೀಯದಲ್ಲಿ ಏನಾಗುತ್ತೆ ಅಂದ್ರೆ ಅವರು ಇದಕ್ಕೆ ಏನು 1 ರೂಪಾಯಿನೂ ಇನ್ವೆಸ್ಟ್ ಮಾಡಂಗಿಲ್ಲ. ಅದೇ ನೀವು ಪ್ರಜಾಕೀಯದಲ್ಲ ಆದ್ರೆ ಹೇಳ್ಬೋದು, ಇವಾಗ ನನ್ನ ಮಗಂದು ನೀಟ್ ಕೋಚಿಂಗ್ ಬರ್ತಾ ಇದೆ, ನನ್ನ ಮಗಂದು JEE ಕೋಚಿಂಗ್ ಬರ್ತಾ ಇದೆ, ನನ್ನ ಮಗಂದು IIT ಕೋಚಿಂಗ್ ಬರ್ತಾ ಇದೆ, ನಮ್ಮೂರಲ್ಲಿ ಇಷ್ಟು ಹುಡುಗರು ಇದ್ದಾರೆ, ನಮ್ಮ ತಾಲೂಕಲ್ಲಿ ಇಷ್ಟು ಹುಡುಗರು ಇದ್ದಾರೆ, ನಮಗೆ ಕೋಚಿಂಗ್ ಬೇಕು, ನಾವು ಯಾವ್ದ್ಯಾವುದೋ ದುಡ್ಡು ಕೊಟ್ಟು ಆನ್ಲೈನ್ ನಾವು ಯಾಕೆ ತಗೋಬೇಕು? ಸೊ ಇದು ನಮ್ಮ ರೊಕ್ಕ, ಇದು ಈ ತರ ಆನ್ಲೈನ್ ಕೋರ್ಸ್ ಒಂದ್ಸಲ ಮಾಡಿಬಿಡಿ ನೋಡಿ. ಒಂದ್ಸಲ ಆನ್ಲೈನ್ ಕೋರ್ಸ್ ಮಾಡಿಬಿಟ್ರೆ ಅದು ಜನರೇಷನ್ ವರೆಗೆ ಓದ್ಕೊಂಡು ಹೋಗ್ಬೋದು, ಸಿಲೆಬಸ್ ಚೇಂಜ್ ಆಗತ್ತಾನ. ಸೊ ಅದಕ್ಕೆ ನೀವು ನಿಮ್ಮ ಮಕ್ಕಳಿಗೆ ನಾಳೆ ಏನಾದರೂ ಮೆಡಿಕಲ್ ಸೀಟ್ ಅಥವಾ ಕೋಚಿಂಗ್ಗಳು ಈ ಥರ ಎಲ್ಲ ನಿಮಗೆ ನಮ್ಮ ಬಜೆಟಲ್ಲಿ ಬರಬೇಕಪ್ಪ ಅಂತಂದರೆ ನೀವು ಪ್ರಜಾಕೀಯಕ್ಕೆ ಓಟ್ ಹಾಕ್ರಿ. ಇಲ್ಲ ಸರ್, ನನ್ನ ಮಕ್ಕಳು ಹಾಳಾಗಿ ಹೋದ್ರೆ ಚಿಂತಿಲ್ಲ, ಅವ್ರಿಗೆ ಎಜುಕೇಷನ್ ಬೇಡ, ಏನು ಬೇಡ, ನಮ್ಮ ನಾಯಕ ಸರ್, ನಮ್ಮ ಜಾತಿಯ ನಾಯಕ ಸರ್, ನಮ್ಮ ಪಕ್ಷದ ನಾಯಕ ಸರ್, ಅವನೇ ಆರಾಮಿರಬೇಕು, ನನ್ನ ಮಕ್ಕಳ ಬಗ್ಗೆ ನಾನು 5 ಪೈಸ ಯೋಚನೆ ಮಾಡೋಂಗಿಲ್ಲ, ಅವನು ಕೂಲಿ ಮಾಡ್ತಾನೆ ಸರ್, ಅವನು ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗಿ ಕಸ ಹೊಡಿತಾನೆ ಸರ್, ಅದೆಲ್ಲ ಬೇಡ ಸರ್, ನಾನು ನನ್ನ ಆಸ್ತಿ ಮಾರ್ಕೊಂತೀನಿ. ಆದರೆ ನನಗೆ ಬೇಕಾಗಿರೋದು ನಮ್ಮ ರಾಜಕೀಯ ನಾಯಕ ಆರಾಮಿರ್ಬೇಕಷ್ಟೇ, ನಾವು ಪ್ರಜಾಕೀಯಕ್ಕೆಲ್ಲ ಓಟ್ ಹಾಕಂಗಿಲ್ಲ ಅಂತ ಅನ್ನಂಗಿದ್ರೆ ಆದ್ರೆ ಏನು ಯಾರಿಗೆ ಲಾಸ್ ಇಲ್ಲ, ಉಪೇಂದ್ರಗೆ ಲಾಸ್ ಇಲ್ಲ, ಪ್ರಜಾಕೀಯದ ಯಾರು ಕ್ಯಾಂಡಿಡೇಟ್ ನಿಂತಿರ್ತಾರೋ ಅವರಿಗೆ ಲಾಸ್ ಇಲ್ಲ, ಲಾಸ್ ಇರೋದೆಲ್ಲ ನಿಮಗೆ ಇಲ್ಲ. ನನಗೆ ನಾಳೆ ಏನಾದರೂ ನಮ್ಮ ಬಜೆಟಲ್ಲಿ ನಾವು ಕೊಡ್ತಿರೋ ರೊಕ್ಕದಿಂದ ನಮ್ಮ ಮಕ್ಕಳಿಗೆ ಎಜುಕೇಷನ್ ಸಿಗಬೇಕು, ಒಳ್ಳೆ ಕೋಚಿಂಗ್ ಸಿಗಬೇಕು, ಒಳ್ಳೆ ತರಬೇತಿಗಳು ಸಿಗಬೇಕು, ಬಡವರ ಮನೆ ಮಕ್ಕಳು ಉದ್ಧಾರ ಆಗಬೇಕು, ಬಡವರ ಮನೆ ಮಕ್ಕಳು ಡಾಕ್ಟರ್ಸ್ ಆಗಬೇಕು, ಬಡವರ ಮನೆ ಮಕ್ಕಳು ದೊಡ್ಡ ದೊಡ್ಡ IAS ಆಫೀಸರ್ಸ್ ಆಗಬೇಕು, ಈ ಥರ ಏನಾದರೂ ನಿಮಗೆ ಉದ್ದೇಶ ಇದ್ದರೆ ನಿಮ್ಮ ಮಕ್ಕಳ ಜೀವನ, ಅವ್ರ ಎಜುಕೇಷನು, ಅವ್ರ ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಪ್ರಜಾಕೀಯಕ್ಕೆ ಹಾಕ್ರಿ. ಇಲ್ಲಪ್ಪ ಬ್ಯಾಡ ಅಂದರೆ ರಾಜಕೀಯ ಆಲ್ರೆಡಿ ಐತೆ, ಅದಕ್ಕೆ ಹಾಕ್ಕೊಂತ ಇರ್ರಿ. ನೀವು ಸಹಾಯ ವಯಸ್ಸಿನಾಗ ನಿಮ್ಮ ಮಕ್ಕಳಿಗೆ ಕಷ್ಟ ಬಂದಾಗ ನಿಮ್ಮನ್ನ ಫಸ್ಟ್ ಬೈಯೋದು ಒಂದೇ ಒಂದು ಕ್ವಶನ್, ನೀವು ಪ್ರಜಾಕೀಯಕ್ಕೆ ಓಟ್ ಯಾಕೆ ಹಾಕ್ಲಿಲ್ಲ? ಆ ಮಾತು ಅನ್ಸ್ಕೋಬೇಡ ಅಂದರೆ ಪ್ರಜಾಕೀಯಕ್ಕೆ ಓಟ್ ಹಾಕ್ರಿ. ದಯವಿಟ್ಟು ನಿಮ್ಮ ಮಕ್ಕಳ ಮೆಡಿಕಲ್ ಎಜುಕೇಷನ್, ಇಂಜಿನಿಯರಿಂಗ್ ಎಜುಕೇಷನ್, ಯಾವುದೇ ಶಿಕ್ಷಣ ಚೆನ್ನಾಗಿರಬೇಕಂದ್ರೆ ಪ್ರಜಾಕೀಯದಲ್ಲಿ ಮಾತ್ರ ಸಾಧ್ಯ. ದಯವಿಟ್ಟು ಎಲ್ಲರೂ ಪ್ರಜಾಕೀಯಕ್ಕೆ ಓಟ್ ಹಾಕಿ ಪ್ರಜಾಕೀಯವನ್ನು ಬೆಂಬಲಿಸಿ. ರಾಜಕೀಯವನ್ನು ಬೆಂಬಲಿಸಿದರೆ ಅವರು ಉದ್ಧಾರ ಆಗ್ತಾರೆ, ಪ್ರಜಾಕೀಯವನ್ನು ಬೆಂಬಲಿಸಿದರೆ ನೀವು ಉದ್ಧಾರ ಆಗ್ತೀರಾ. ಯಾವ್ದು ಬೇಕು ನೀವೇ ಡಿಸೈಡ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.